ನಾವು ಫಸ್ಟ್ ಒಂದು ಕ್ವಶನ್ಗೆ ಹೋಗ್ತೀನಿ. ಅದೇ ಬಹಳ ಇಂಪಾರ್ಟೆಂಟ್ ಜಾಗ. ಅಂದರೆ ಯಾವ ಕೂತ್ರೆ ಸರಿ ಇಲ್ಲ ನಿಂತ್ಕೊಳ್ಳಿ ಅಂದರು. ನಾನು ನಿಂತ್ಕೊಳ್ಳೋಕೆ ತುಂಬ ವರ್ಷ ಕೂತವನು, ಹಾಗಾಗಿ ನಿಂತ್ಕೋತೀನಿ ನಿನ್ನಂತೆ ಅಂತ ಏನೋ ಅಂತಿದ್ವಿ. ಅದೇ ಫಸ್ಟ್ ಪ್ರಶ್ನೆ ಏನಾಕೆತೋ ಮನುಷ್ಯ ನಿಂತ್ಕೊಳ್ಳಿ. ನಮ್ಮ ನಿರ್ಮಾಪಕರು ಎಲ್ಲರಿಗೂ ಪರಿಚಯ ಇರುತ್ತೆ. ಬರಲಿ ಅವನು, ಬರಲಿ, ಬರ ಮನುಷ್ಯ, ಮನುಷ್ಯ ಪ್ಲೀಸ್ ಕಮ್ ಬನ್ನಿ. ಅವನ ಮೈ ಕೊಡಿ. ನಮ್ಮ ನಿರ್ಮಾಪಕರಾದಂಥ ವಿಖ್ಯಾತ ಅವರು ಒಂದು ಕನ್ನಡ ಚಿತ್ರರಂಗದ ಜೋಗಿ ಚಿತ್ರದ ಹೊಡಿಮಗ ಹೊಡಿಮಗ ಹಾಡನ್ನು ಹಾಡ್ತಾರೆ. ಈ ಚಿತ್ರದ ನಿರ್ಮಾಪಕ, ಆತನ ವಯಸ್ಸು 34 ವರ್ಷ. ಅವ್ರಿಗಿಂತ ನಾನು 17 ವರ್ಷ ದೊಡ್ಡವನು. ನನಗಿಂತ ಇದು ಈ ಥರದ ಒಂದು ದೊಡ್ಡ ಚಿತ್ರವನ್ನು ನಿರ್ಮಿಸಿದ್ದಾರೆ. ಅಥವಾ ಏನು ಕೇಳಕ್ಕೆ ಹೊರಟಿದ್ರು ಅಂದ್ರೆ ಇಷ್ಟೇ ಅಣ್ಣ, ಒಂದೇ ಒಂದು ಕಮಿಟ್ಮೆಂಟ್ ಕೇಳಕ್ಕೆ. ಈಗ ಸಿನಿಮಾ ಚೆನ್ನಾಗಾಗುತ್ತೆ, ಹಾಂ ಸಿನಿಮಾ ಚೆನ್ನಾಗಾಗುತ್ತೆ, ಖಂಡಿತ ಲಾಭ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಜನ ನೋಡೇ ನೋಡ್ತಾರೆ ಅಂತ ಅನ್ನೋಂಥ ವಿಶ್ವಾಸವೂ ಇದೆ. ನಂತರ ಮಠ ಆಯಿತು, ಎದ್ದೇಳ ಮಂಜುನಾಥ ಆಯಿತು, ರಂಗನಾಯಕ ಆಯಿತು, ಆದಮೇಲೆ ಚನ್ನದುರ್ಗಿಟ್ಟು ಬಂದಾಗ ಇದೇ ಕಾಂಬಿನೇಷನ್ 4ನೇ ಫಿಲಮ್ ಮಾಡ್ತೀರಾ ಇಲ್ವ? ಮಾಡ್ರಿ ಅಲ್ಲ ಅಡ್ವಾನ್ಸ್ ಏನು ಬೇಡ, ಆಮೇಲೆ ಕೊಡಿ, ನಿಧಾನ ಕೊಡಿ. ಏನು ಆ ಕಮಿಟ್ಮೆಂಟು ಅಗ್ರಿಮೆಂಟ್ ಎಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ, ಮಾಡ್ತೀನಿ ಖಂಡಿತ. ಖಂಡಿತ ನೀವು ಅವಕಾಶ ಕೊಟ್ಟು ಮಾಡಿದೆ ಖಂಡಿತ. ಸೊ 4ನೇ ಚಿತ್ರ ಅಂತ ಯಾರು ಕೇಳಿದ್ರು, ಇವರು ವಿಖ್ಯಾತ. ಏನು ಸರ್ 4ನೇ ಫಿಲಮ್ಗೆ ಏನು ಟೈಟ್ಲ್ ಇಡ್ತೀರಿ ಸರ್, ಅದೇನಾದ್ರು ಫಿಕ್ಸ್ ಆಗಿದ್ದೀರಾ ಸರ್, ಕತೆ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಅಂತ. ಇಲ್ಲ ಟೈಟ್ಲ್ ಫಿಕ್ಸ್ ಆಗಿದೆ, ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂತ. ಇದು ನನ್ನ ಟೈಟ್ಲ್, ಯಾರು ಮುಟ್ಟೋಂಗಿಲ್ಲ. ಇಷ್ಟು ದಿನ ಆ ಟೈಟ್ಲು ಜಗ್ಗೇಶ್ ತರ್ತಾಗಿತ್ತು, ಅದು ಮರ್ತೋಗಿದೆ ಈಗ. ಈಗ ಆ ಟೈಟ್ಲ್ನ ಮತ್ತೆ ತರ್ತಾ ಇದ್ದೀನಿ, 4ನೇ ಕಾಂಬಿನೇಷನ್ ಚಿತ್ರವಾಗಿ. ಆ ಟೈಟ್ಲ್ ಬಂದು ಕಿತ್ತೋದು ನನ್ನ ಮಗ. ಓಕೆ, ಅದು ಆ ಕಿತ್ತೋದು ನನ್ನ ಮಗ ನಾನಪ್ಪ, ರೈಟ್. ಮತ್ತು ಮುಂದಿನ ಪ್ರಶ್ನೆಗಳಿಗೆ ಹೋಗ್ತಾ, ಹಾಸ್ಯಮಯವಾಗಿರಲಿ, ಒಂದೇ ಕಾರಣಕ್ಕೆ ಮಾತಾಡ್ತೀವಿ ಹೊರತು ಇಲ್ಲಿ ಬೋರ್ ಹೊಡಿಸುವಂತಹ ಪ್ರಸ್ತಾಪ ಪ್ರಸಂಗಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಇದು ಹೇಳಬೇಕಾಯ್ತು. ಯಾರಾದರೂ ಪ್ರಶ್ನೆಗಳು ಇದ್ದರೆ ದಯವಿಟ್ಟು ಕೇಳಬಹುದು.